ಅಂತೂ ಇಂತೂ ನಮ್ಮನೆಗೆ ಪೇಂಟ್ ಬಿತ್ತು, ಬಿಳಿ ಬಣ್ಣ ಬಿತ್ತು. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ರೂಪ ವ್ಲಾಗ್ಸ್? ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮನೆಗೆ ಪೇಂಟ್ ಬಿದ್ದಿದೆ, ಬಿಳಿ ಬಣ್ಣ ಬಿದ್ದಿದೆ. ಎಷ್ಟು ಚೆಂದ ಕಾಣಿಸ್ತಿದೆ ಗೊತ್ತಾ? ನಿಜವಾಗ್ಲೂ ಬಿಳಿ ಬಣ್ಣ ಹಾಕಿದ ತಕ್ಷಣ ನಮ್ಮನೆ ಕಳೆನೇ ಚೇಂಜ್ ಆಗಿಬಿಟ್ಟಿದೆ. ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತಾ? ಎಷ್ಟೇ ಕಷ್ಟದಲ್ಲಿ ನಾವು ಕಟ್ತಾ ಇದ್ರು ನಿಜವಾಗ್ಲೂ ಆ ಮನೆ ನೋಡಿದ ತಕ್ಷಣ ನಮಗಂತೂ ಒಂಥರ ಸಮಾಧಾನ. 4 ವರ್ಷದ್ದು ಕಷ್ಟಕ್ಕೂ ಈಗ ಪ್ರತಿಫಲ ಸಿಗೋ ಟೈಮ್ ಅಂತಲೇ ಅನ್ಕೊಬೋದು. ಅಷ್ಟೊಂದು ಖುಷಿ ಆಗ್ತಿದೆ. ಒಂದೊಂದೇ ನಮ್ಮದು ಪುಟ್ಟ ಮನೆಯೇ ಆಗಿರ್ಬೋದು, ಬಟ್ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅದು ಹೇಳಲಿಕ್ಕೇ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಿ ಒ ಪಿ ಕೆಲಸ ನಡೀತಾ ಉಂಟು. ಪಿ ಒ ಪಿ ಅಂದರೆ ಈಗಿರೋ ಬಜೆಟಲ್ಲಿ ನಾವು ಹಾಕ್ಸ್ಲಿಕ್ಕೆ ಆಗಲಿಲ್ಲ. ಈಗ ಡಿಸೈನ್ ಡಿಸೈನ್ ಆಗಿ ಪಿ ಒ ಪಿ ಇದೆ. ಇವರು ನೈಟಲ್ಲಿ ಬಂದಿದ್ದಾರೆ. ಹೌದು, ಆ ಕತ್ಲಲ್ಲಿ ಹೇಗೆ ಮಾಡ್ತಾರೋ ಏನು ಮಾಡ್ತಾರೋ ಅಂತ ನಾನಂತೂ ಭಯಪಟ್ಟಿದ್ದೆ. ಆದರೂ ಹಾಲಲ್ಲಿ ಲೈಟು ಬಲ್ಪ್ ಆಗೋ ಕಡೆ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಹೌದು, ಇವ್ರು ಬಂದಿತ್ತು ಸುಮಾರು 5 ಗಂಟೆ ಆಗಿತ್ತು ಅನಿಸುತ್ತೆ. 5 ಗಂಟೆಯಿಂದ 10 ಗಂಟೆ 11 ಗಂಟೆ ತನಕ ಮಾಡಿದ್ದಾರೆ. ನಾನೆಲ್ಲ 1 ಅವರ್ ಬರೀ ಪೇಸ್ಟ್ ಮಾಡಿ ಹೋಗೋದಲ್ವ, ಮೆಚ್ಚಿಸ್ಬಿಟ್ಟು ಹೋಗ್ತಾರೆ ಅಂದ್ಕೊಂಡೆ. ಬಟ್ ಅದು ಪಾಪ 10-11 ಗಂಟೆ ತನಕ ಹಿಡೀತು. ಸೊ ನಾನು ಅಂದ್ಕೊಂಡೆ ಈ ಕತ್ಲಲ್ಲಿ ಏನಾದರೂ ಕೆಡಿಸ್ತಾರೇನೋ ಅಂದ್ಕೊಂಡೆ. ಹಾಗೆ ಮಾಡಿದ್ದಾರೆ ಅಂದರೆ ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ಬಟ್ ಹಾಲಲ್ಲಿ ಹೂವು ಹಾಕಿದ್ದಾರೆ, ಅಲ್ಲಿ ಮಾತ್ರ ಒಂದು ಸ್ವಲ್ಪ ಸೈಡಿಗೆ ಬಂದಿದೆ ಅಂತ ಹೇಳಿದ್ರು. ಬಟ್ ನೋಡಲಿಕ್ಕೇನು ಕಾಣಲ್ಲ, ನಮ್ಮ ಯಜಮಾನರು ಹೇಳಿದ್ರು ನೋಡಲಿಕ್ಕೇನು ಕಾಣಲ್ಲ, ಬಟ್ ಬಲ್ಪ್ ಹಾಕೋವಾಗ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಹೇಳಿದ್ರು. ರಾತ್ರಿ ಆಗಿರೋ ಕಾರಣ ಅವರು ಸರಿಯಾಗಿ ನೋಡಲಿಲ್ಲ. ಇವರು ಹಾಕಿ ಹೊರಟೋಗ್ಬಿಟ್ಟಿದ್ರು. ಮತ್ತೆ ಮಾರನೇ ದಿನ ಬೆಳಗ್ಗೆ ಹೋಗಿ ನೋಡಿ, ಆಗ ನಮ್ಮ ಯಜಮಾನರು ಹೇಳಿದ್ರು ಅಂದರು ಏನು ನೋಡುವಾಗೇನು ಕಾಣಲ್ಲ, ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾವು ಕಲರ್ ಪೇಂಟ್ ಅಂತ ಹೇಳ್ತೀವಿ ಅಷ್ಟೇ. ಬಟ್ಟು ಕಲರ್ ಪೇಂಟ್ಗಿಂತ ವೈಟು ಎಷ್ಟು ಚೆಂದ ಕಾಣಿಸ್ತಿದೆ. ಬೆಳಕು ಅಷ್ಟೇ, ನಮ್ಮ ಮನೆ ಹತ್ರ ಸುತ್ತು ಮನೆಗೆ ಇರೋದಕ್ಕೆ ಬೆಳಕು ತುಂಬ ಕಡಿಮೆ ಅಂತ ಹೇಳಿದ್ದೆ. ಹೌದು, ಕಡಿಮೆನೂ ಇತ್ತು. ಬಟ್ ಯಾವಾಗ ಈ ಬಿಳಿ ಬಣ್ಣ ಹಾಕಿದ್ರು ಎಷ್ಟು ಬ್ರೈಟಾಗಿ ಕಾಣ್ತಿದೆ ಗೊತ್ತಾ? ಸುತ್ತೂ ಅಷ್ಟೇ ಎಷ್ಟು ಚೆಂದ ಬೆಳಕು ಕಾಣ್ತಿದೆ, ಮತ್ತು ಮನೆ ಕಳೆನೂ ಅಷ್ಟೇ ಚೇಂಜ್ ಆಗಿಬಿಟ್ಟಿದೆ. ಸೊ ನಾವು ಅಷ್ಟೇ, ನಾವು ಅಂದ್ಕೊಂಡಿರೋದು ಏನು ಅಂದರೆ ಬಿಳಿ ಬಣ್ಣದಲ್ಲೇ ಇಷ್ಟೇ ಪಟ್ಟಿ ಮಾಡಿಸಿದ್ದೀವಿ, ಇಷ್ಟರಲ್ಲೇ ಹೋಗೋಣ ಅಂದ್ಕೊಂಡಿದ್ದೀವಿ. ಬಿಕಾಸ್ ಆಫ್ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದು ಒಂದು ರೀಸನ್, ಆದರೆ ಮೇನ್ ರೀಸನು ನಮ್ಮ ಹತ್ರ ಪೇಂಟ್ ಮಾಡಿಸ್ಲಿಕ್ಕೆ ಅಷ್ಟೊಂದು ಬಜೆಟ್ ಸಾಕಾಗೋದಿಲ್ಲ. ಸೊ ಹಾಗಾಗಿ ಕಲರ್ ಪೇಂಟ್ ಮಾಡಿಸೋದು ಬೇಡ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಲಾಸ್ಟ್ ಏನಾಗುತ್ತೆ, ನನಗೂ ಗೊತ್ತಿಲ್ಲ. ಇಲ್ಲಿ ದೇವ್ರ ಮನೆಗೆ ಪಿ ಒ ಪಿ ಹಾಕ್ತಿದ್ದಾರಲ್ವ ಸೈಡಿಂದು, ಅದು ಹಾಕ್ಸೋ ಪ್ಲಾನೇ ಇರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಟೈಲ್ಸ್ ಹಾಕ್ಸಿದ್ದೀವಲ್ವ, ಸೊ ಹಾಗಾಗಿ ಆ ಪ್ಲಾನೇ ಇರಲಿಲ್ಲ ನಮಗೆ. ಏನು ಮಾಡಿದ್ದಾರೆ ಅಂದರೆ ನಮ್ಮ ಭಾವನೂ ನಮ್ಮ ಯಜಮಾನರು ಹೋಗಿ ಈ ಟೈಲ್ಸ್ ಅಳತೆಗೇ ಹಾಲಿಂದು ಕೊಟ್ಟು ಬಂದಿದ್ದಾರೆ. ಅದೊಂದು ಸ್ವಲ್ಪ ಜಾಸ್ತಿನೇ ಉಳಿದ್ಬಿಟ್ಟಿದೆ ಪಿ ಒ ಪಿ. ಸೊ ಹಾಗಾಗಿ ಇವರೇನು ಮಾಡಿದ್ರು ದೇವ್ರ ಮನೆಗೆ ಹಾಕ್ತಿದ್ದಾರೆ. ಇವರು ಅಂದ್ಕೊಂಡಿರೋದು ಹೂವು ಒಂದು ಹಾಲಲ್ಲಿ ಮತ್ತು ದೇವ್ರ ಮನೆಯಲ್ಲಲ್ವಾ, ಸೊ ಪಿ ಒ ಪಿನೂ ಸಹ ಹಾಲಲ್ಲಿ ದೇವ್ರ ಮನೆಗೆ ಅಂದ್ಕೊಂಡು ಇವರು ಹಾಕ್ತಿರೋದು. ಬಟ್ ನಾವು ಅದನ್ನು ಯೋಚನೆ ಮಾಡಿರಲಿಲ್ಲ ಪಿ ಒ ಪಿ ದೇವ್ರ ಮನೆಗೆ ಹಾಕ್ತೋದು ಅಂತ, ಯಾಕಂದರೆ ಫುಲ್ ಗೋಡೆ ಫುಲ್ಲು ಟೈಲ್ಸೇ ಬರುತ್ತಲ್ವ. ಸೊ ಹಾಗಾಗಿ ಬಟ್ ಇವರು ಹಾಕ್ತಿದ್ರು. ಇಲ್ಲಿ ನೋಡ್ತಿದ್ದೀರಾ ಅದು ಹೂವು ಎಷ್ಟು ಚೆಂದ ಕಾಣ್ತಿದೆ ಗೊತ್ತಾ ನೋಡಿ.
ಸೊ ಆಮೇಲೆ ನಾನು ಆಯುಷ್ಗೆ ವಿಡಿಯೋ ಒಂದು ಸ್ವಲ್ಪ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ದೆ. ಆಗ ಅವನು ವಿಡಿಯೋ ಮಾಡ್ಕೊಂಬಂದ, ಆಗ ನೋಡಿದೆ ಇದು ದೇವ್ರ ಮನೆಗೆ ಹಾಕ್ತಿದ್ದಾರ ಅಂತ ಕೇಳಿದೆ. ಕೂ ಮಮ್ಮಿ ಅಂತ ಹೇಳ್ದೆ. ಆಗ ನಾವು ಹೇಳೇ ಇರಲಿಲ್ಲ ಅಲ್ವಾ ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳ್ದೆ. ಆ್ಯಕ್ಚುಲಿ ಅಷ್ಟರಲ್ಲಿ ಅವರು ಬಂದಿರಲಿಲ್ಲ, ಮತ್ತು ಅವರು ಆಯುಷ್ ಹತ್ರ ಫೋಟೋಸ್ ಒಂದಷ್ಟು ತೆಗೆದು ನೋಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ ಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ನನಗೆ ಆಗ ಇಷ್ಟ ಆಗಿರಲಿಲ್ಲ, ದೇವ್ರ ಮನೆಗೆ ಬೇಡ ಅಂದ್ಕೊಂಡಿದ್ದೆ. ಯಾಕಂದರೆ ಟೈಲ್ಸ್ ಸುತ್ತು ಗೋಡೆ ಟೈಲ್ಸ್ ಬಂದಿದೆ ಅಲ್ವಾ, ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ಮತ್ತು ಮಾರನೇ ದಿನ ಬೆಳಗ್ಗೆ ಹೋಗಿ ನೋಡಿದ್ರೆ ಎಷ್ಟು ಚೆಂದ ಕಾಣಿಸ್ತಿತ್ತು. ನೀವೇ ನೋಡಿ ಆ ಪಿ ಓ ಪಿಗೆ ಕಲರ್ಸ್ ಅಂತೂ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ನಂಗೆ ಅನ್ಸೋ ಪ್ರಕಾರ. ಸೊ ಇದು ನೋಡಿ ರೂಮು, ನಾವು ವಿಡಿಯೋ ಮಾಡಿದಾಗಲೆಲ್ಲ ಬೆಳಕೆ ಇರ್ತಿರಲಿಲ್ಲ, ಇವತ್ತು ನೋಡಿ ಎಷ್ಟು ಬ್ರೈಟಾಗಿ ಕಾಣ್ತಿದೆ. ಇದು ಕಿಚನ್ ನೋಡಿ, ಹೇಗೆ ನೋಡಿ, ನಿಮಗೆ ಏನನ್ನಿಸುತ್ತೆ? ನನ್ನ ಪ್ರಕಾರ ನೋಡಿ ವೈಟೇ ಇದ್ದರೆ ಎಷ್ಟು ಚೆಂದ ಕಾಣ್ತಾ ಉಂಟು ಅಲ್ವಾ. ಇದು ಪಿ ಓ ಪಿ ಡಿಸೈನು, ನಾನು ಆವಾಗಲೇ ತೋರಿಸ್ದೆ. ಆ್ಯಕ್ಚುಲಿ ಕಾಣಲ್ಲ ಅನಿಸುತ್ತೆ, ಇದು ನೋಡಿ ಅಕ್ಕನ ಮನೆಯಲ್ಲಿ ಸೇಮ್ ಹಾಕ್ಸಿರೋದು ಅದೇ ಡಿಸೈನು. ಇಲ್ಲಿ ಬಂದರೆ ಮತ್ತೆ ವುಡ್ ವರ್ಕು ನಡೀತಾ ಉಂಟು. ಒಳಗಡೆ ಪೇಂಟ್ ಕೆಲಸನೂ ನಡೀತಾ ಉಂಟು. ಸೊ ಹಾಗಾಗಿ ಇವರು ಆಚೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇದು ಬಂದು ದೇವ್ರ ಮನೆ ಬಾಗಿಲು. ಆ್ಯಕ್ಚುಲಿ ದೇವ್ರ ಮನೆ ಬಾಗಿಲು ರೆಡಿಮೇಡು ಸಿಗುತ್ತೆ ನಮಗೆ ಕಡಿಮೆ ಕಾಸ್ಟಲ್ಲಿ, ಅಂದರೆ 3000. ಅದಕ್ಕೆ ಅದು ತುಂಬ ಚೆನ್ನಾಗಿರೋ ಸಿಗುತ್ತೆ. ನಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಅಂದರೆ ಮೇನ್ ಡೋರ್ ಹೇಗೂ ಮಾಡಿಸ್ತಿದ್ದೀವಿ ದೇವ್ರ ಮನೆಗೂ ಮಾಡಿಸೋಣ ಅಂತ ಹೇಳಿ ದೇವ್ರ ಮನೆಗೂ ಮಾಡಿಸಿದ್ದಾರೆ. ಬಟ್ ಇದು ಕಾಸ್ಟು ಜಾಸ್ತಿ ಆಯಿತು ಅಂತಲೇ ಅಂದ್ಕೊಬೋದು. ಹೌದು, ನನ್ನ ಪ್ರಕಾರ ನಮ್ಗೆ ಇನ್ನೊಂದಷ್ಟು ಉಳಿತಿತ್ತು. ಯಾಕಂದರೆ ರೆಡಿಮೇಡೇ ತುಂಬ ಚೆನ್ನಾಗಿರೋದು ಡೋರ್ಸು ಸಿಗುತ್ತೆ. ಒಂದು ಬುಕ್ಕೆ ತಂದಿದ್ದಾರೆ ನಮ್ಮ ಯಜಮಾನ್ರು ರೂಮ್ಸ್ಗೆ, ಮತ್ತು ರೂಮ್ಸ್ ಡೋರ್ಸು, ಮತ್ತು ದೇವ್ರ ಮನೆ ಡೋರ್ಸು, ಮತ್ತು ಮೇನ್ ಡೋರ್ಸು ಎಲ್ಲ ರೆಡಿಮೇಡ್ ಯಾವ ರೀತಿ ಸಿಗುತ್ತೆ, ಎಷ್ಟು ಚೆಂದ ಕಾಣಿಸ್ತಿರಿದ್ದಾವೆ ಗೊತ್ತಾ. ನಾನು ಅಂದ್ಕೊಂಡೆ ನೀವು ಆರ್ಡ್ರ್ ಮಾಡೋದಕ್ಕಿಂತ ಮುಂಚೆ ನನ್ನನ್ನು ಕೇಳಬಾರ್ದಿತ್ತ ಅಂತ ಹೇಳಿ. ಬಟ್ ಅವರು ಬೇಡ ಸುಮ್ಮನಿರು, ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಇದು ಅಂತ ಹೇಳಿ ಹೇಗೂ ಮೇನ್ ಡೋರ್ ಮಾಡಿಸಿದ್ದೀವಿ ನಾವು. ಅದ್ರ ಜೊತೆಗೆ ಇದು ಒಂದಷ್ಟು ಹೋದರೂ ಪರವಾಗಿಲ್ಲ, ದೇವ್ರ ಮನೆ ಅಲ್ವಾ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಇಷ್ಟಪಟ್ಟು ಮಾಡಿಸ್ಲಿಕ್ಕೆ ಹಾಕಿದ್ದು ದೇವ್ರ ಮನೆ ಬಾಗಿಲು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರೂ ಸಹ ಈ ವಿಡಿಯೋ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಾನು ಈಗ ಯೂಟ್ಯೂಬಲ್ಲಿ ಕಲಿತಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾನು ಪದೇ ಪದೇ ಕೇಳ್ತಿರ್ತೀನಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಬಾಯ್.